ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದೇನಪ್ಪ ಬೆಳಿಗ್ಗೆ ಸಾಂಬಾರೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ಹೌದು, ಯಾಕೆಂದರೆ ಇದು ಸಂಡೇ ವ್ಲಾಗು. ನಾನು ಬೆಳಿಗ್ಗೆನೇ ಸಾಂಬಾರೆಲ್ಲ ಆಗಿತ್ತು ನಂದು. ಸಾಂಬಾರು ಟಿಫನ್ ಕೂಡ 8 ಗಂಟೆ ಒಳಗಡೆ ಆಗಿತ್ತು. ಯಾಕೆ ಅಂದರೆ ನಾವು ನಮ್ಮಮ್ಮ ಸೂಪರ್ ಸ್ಟಾರ್ ಆಡಿಷನ್ಗೆ ಹೋಗ್ತಾ ಇದ್ವಲ್ಲ, ಹಾಗಾಗಿ ಬೆಳಿಗ್ಗೆನೇ ಸಾಂಬಾರೆಲ್ಲ ಮಾಡಿಕೊಂಡೇ ಹೋಗಿದ್ದೆ ನಾನು. ಇವಾಗ ರೆಡಿ ಆಗಿದ್ದೀವಿ, ಹೋಗೋಣ ಅಂತ. ಸಾಂಬಾರು ಫಿಶ್ ತಂದಿದ್ದು ಸಾಂಬಾರು ಮಾಡಿಟ್ಟಿದ್ದೀನಿ. ಹಾಗೆ ಅನ್ನ ಆಮೇಲೆ ಗಂಜಿ ಬಂದುಬಿಟ್ಟು ಮಾಡಿದ್ರೆ ಆಯಿತು ಅಂತ. ಯಾಕೆಂದರೆ ಅದು ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರೇ ಚೆನ್ನಾಗಿರತ್ತಲ್ವ? ಹಾಗಾಗಿ ಇವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ನಾವು ಇವಾಗ ಆಚೆ ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದು 8 ಗಂಟೆ ಹಾಗೆ ಮನೆಯಿಂದ ಹೋಗೋಣ ಅಂತ, ಆದರೆ ಹೊಂಟಿದ್ದು ಮಾತ್ರ 9 ಗಂಟೆ ಆಯಿತು ಫ್ರೆಂಡ್ಸ್. ಯಾಕೆಂದರೆ ಮಕ್ಕಳಿಗೆ ತಿಂಡಿ ತಿನಿಸು, ರೆಡಿ ಮಾಡಿಸು, ನಾವು ರೆಡಿ ಆಗು, ಮತ್ತು ಪಾತ್ರೆ ಏನೂ ತೊಳೆದಿರಲಿಲ್ಲ ನಾನು. ತಿಂದಿರೋ ಪಾತ್ರೆ ಎಲ್ಲ ಹಾಗೆ ಬಿಟ್ಬಿಟ್ಟೋಗಿದ್ದೆ. ಆಮೇಲೆ ಇವರು ಏನೋ ಪೆಟ್ರೋಲು ಏನೋ ಹಾಕ್ತಾಯಿದ್ರು, ಹಾಗಾಗಿ ಒಂದು ಚಿಕ್ಕ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೆಗೆದೆ. ಆಮೇಲೆ ಹೋಗ್ತಾ ಇದ್ವಿ ನೋಡಿ, ಇವಾಗ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲೇ ಆಡಿಷನ್ ಆಗಿರೋದ್ರಿಂದ ನಾವು ಹೋಗಿದ್ವಿ. ಹಾಗೆ ನಾವು ಹೋಗೋದಕ್ಕೂ ಕಾರಣ ಇದೆ, ಯಾಕೆ ಅಂದರೆ ನನ್ನ ಸನ್ನಿಧಿಗೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ಜಾಸ್ತಿ. ಅಂದರೆ ಅವಳಿಗೆ ಆ್ಯಕ್ಟಿಂಗ್ ಆಗಿರಲಿ ಏನಾದರೂ, ಹೌದು ಎಲ್ಲ ಮಕ್ಕಳು ಅಷ್ಟೇ, ಹೋಗಬೇಕು ಏನಾದರೂ ಮಾಡಬೇಕಲ್ವಾ. ಒಂದು ವಿದ್ಯೆ ಒಂದೇ ಅಂದರೆ ಸ್ಕೂಲಿಗೆ ಹೋದ್ರೆ ಅಷ್ಟೇ ಆಗೋಲ್ಲ, ಎಲ್ಲದರಲ್ಲೂ ಕಲ್ಚರ್ ಆ್ಯಕ್ಟಿವಿಟೀಸಲ್ಲಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು. ಹಾಗೆ ಅವರಿಗೆ ಒಂದು ಸ್ಟೇಜ್ ಫೀವರ್ ಹೋಗಬೇಕು ನನ್ನ ಪ್ರಕಾರ. ಇವಾಗ ಬಂದಿದ್ದೀವಿ, ಒಂದು ಫಾರ್ಮ್ ಕೊಟ್ಟಿದ್ದರು, ಅದನ್ನ ಫಿಲಪ್ ಮಾಡಿ ಇಲ್ಲಿ ಕೂತ್ಕೊಂಡಿದ್ದೀವಿ. ಅವ್ರನ್ನ ಒಬ್ಬೊಬ್ಬರನ್ನ ನೇಮ್ ಕರೀತಾರೆ, ಆಮೇಲೆ ಒಳಗಡೆ ಹೋಗಿ ಆಡಿಷನ್ ಮಾಡೋದು. ಅದು ಆಡಿಷನ್ ಮಾಡೋವಲ್ಲೆಲ್ಲ ವಿಡಿಯೋ ಅಲೌಡ್ ಇರಲಿಲ್ಲ, ಹಾಗೆ ನಾನು ವಿಡಿಯೋ ಮಾಡಿಲ್ಲ. ತುಂಬ ಜನ ಬಂದಿದ್ದರು, 1000 ಜನ ಬಂದಿದ್ದರು. ಅದರಲ್ಲಿ ಸೆಲೆಕ್ಟ್ ಮಾಡೋದು ಒಂದು 5-6 ಜನಕ್ಕೆ ಅಷ್ಟೇ ಫ್ರೆಂಡ್ಸ್. ನೋಡಿ ನಾವು ಕೂಡ ಬಂದು ಕೂತ್ಕೊಂಡಿದ್ದೀವಿ, ವೇಟ್ ಮಾಡ್ತಾ ಇದ್ವಿ. ಬೇಗನೆ ಆಯಿತು ಅಂತಲೇ ಹೇಳ್ಬೋದು ನಮ್ಮದು ಕೂಡ. ನಾನು ಬೆಳಿಗ್ಗೆ ಬಂದಿದ್ವಲ್ಲ, ಹಾಗಾಗಿ ಬೇಗ ಆಯಿತು. 9:30 ಹಾಗೆ ನಾವು ಇಲ್ಲಿದ್ವಿ, ಆಡಿಷನ್ ನಡೆಯೋ ಸ್ಥಳದಲ್ಲಿದ್ವಿ. ಆಮೇಲೆ ಬರೋ ತನಕ ನಮಗೆ 12:30 ಆಯಿತು. ನಮ್ಮ ಮನೆಗೆ ಬರೋ ತನಕ 1:30 ಆಗಿತ್ತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ನೋಡಿ. ಆವಾಗಲೇ ಹೇಳ್ತಾ ಇದ್ನಲ್ಲ, ಮಕ್ಕಳಿಗೆ ಏನು ಎಲ್ಲದರಲ್ಲೂ ನಾವು ಸಪೋರ್ಟ್ ಮಾಡಬೇಕು, ಹಿಂದೆ ಉಳಿಬಾರ್ದು. ನಮಗೆಲ್ಲ ಆ ಆಪರ್ಚುನಿಟೀಸ್ ಎಲ್ಲ ಇರಲಿಲ್ಲ. ಇವಾಗೆಲ್ಲನೂ ಇದೆ, ಎಲ್ಲನೂ ಕಲಿಬಹುದು, ಎಲ್ಲ ಕಲಿಯೋದಕ್ಕೆ ಅವಕಾಶ ಇದೆ. ಹಾಗೆ ಇವಾಗ ಎಲ್ಲ ಪೇರೆಂಟ್ಸ್ ಕೂಡ ಎಲ್ಲ ಕಲಿಸುವಂಥ ಶಕ್ತಿ ಇದೆ. ಆವಾಗಿಂದ ಹಂಗಲ್ಲ, 1 ರೂಪಾಯಿಗೂ ಆವಾಗ ಕಷ್ಟಪಡಬೇಕಾಗಿತ್ತು, ಇವಾಗಲೂ 1 ರೂಪಾಯಿಗೂ ಕಷ್ಟಪಡಬೇಕು ಇಲ್ಲ ಅಂತಲ್ಲ. ಆದರೆ ಆವಾಗಿರೋ 1 ರೂಪಾಯಿ ಬೆಲೆ ಇವಾಗಿಲ್ವಲ್ಲ. ಹಾಗೆ ಇವಾಗ ಮನೆಗೆ ಬಂದಿದ್ದೀನಿ ಫ್ರೆಂಡ್ಸ್. ಮನೆಗೆ ಬಂದು ಎಲ್ಲ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಮನೆಯೆಲ್ಲ ಯಾವ ರೀತಿಯಾಗಿದೆ ಅಂತ. ಟೀ ಕುಡಿದಿರೋ ಪಾತ್ರೆ ಎಲ್ಲ ಅಲ್ಲೆಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ. ಅದನ್ನೆಲ್ಲ ತೊಳಿತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತಲ್ವ, ಹಾಗಾಗಿ ನಮಗೆ ಬೇಗ ಹೋಗಬೇಕಿತ್ತು. ಯಾಕೆಂದರೆ ಬೇಗ ಹೋಗಿ ಬೇಗ ಬರಬೇಕಿತ್ತು. ನಮ್ಮ ಮನೆಯವರು ಡ್ಯೂಟಿ ಬೇರೆ ಇತ್ತು, ಸಂಡೇ ಆದರೂ ಕೂಡ ಡ್ಯೂಟಿ ಇತ್ತು. ಅಂದರೆ ಅವರಿಗೆ ಒಂದು ಸಲ ವಿಸಿಟ್ ಮಾಡ್ಕೊಂಡು ಬರಬೇಕಿತ್ತು ಆಫೀಸ್ಗೆ, ಹಾಗಾಗಿ ಅವರು ಹೋಗಬೇಕಿತ್ತು. ಹಾಗಾಗಿ ನಾನು ಬೆಳಿಗ್ಗೆ ಸಾಂಬಾರೆಲ್ಲ ಮಾಡಿದ್ದಿತ್ತಲ್ವಾ, ಇವಾಗ ಗ್ಯಾಸ್ ಸ್ಟವ್ ಮೊದಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಗಂಜಿ ರೈಸಿಗೆ ಇಟ್ಬಿಟ್ಟು ಪಾತ್ರೆ ತೊಳ್ಕೊಳ್ಳೋಣ ಅಂತ. ಹಾಗೆ ನಾನು ಗಂಜಿ ಕೂಡ ಮಾಡಿಕೊಂಡೆ, ರೈಸ್ ಕೂಡ ಮಾಡಿಕೊಂಡೆ. ಬೇಗ 2:30 ಒಳಗಡೆ ಊಟ ಆಯಿತು ಫ್ರೆಂಡ್ಸ್ ನಮ್ಮದು. ಆಮೇಲೆ ಬಂದು ನಾನು ಪಾತ್ರೆ ತೊಳ್ಕೊಂಡಿದ್ದು, ನೆಲ ಒರೆಸ್ಕೊಂಡಿದ್ದು ಎಲ್ಲ ನಾನು ಬಂದುಬಿಟ್ಟು ಮಾಡಿಕೊಂಡೆ. ಯಾಕೆಂದರೆ ಬೆಳಿಗ್ಗೆನೇ ಅದೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತಲ್ವ, ಹಾಗಾಗಿ. ಮತ್ತು ಏನು ಅಂದರೆ ನನಗೆಲ್ಲಾದರೂ ಹೋದೆ ಬಿಸಿಲಿಗೆಲ್ಲ ಹೋಗಿರ್ತೀವಲ್ವ, ತಲೆನೋವೆಲ್ಲ ಜಾಸ್ತಿ ಇರುತ್ತೆ, ಮತ್ತು ಮೂಡೇ ಸರಿ ಇರಲ್ಲ, ಒಂಥರ ಇದು ಆಲಸ್ಯ ಥರ ಆಗಿರುತ್ತೆ. ಹಾಗಾಗಿ ಏನೋ ಮೂಡೇ ಸರಿ ಇರಲ್ಲ ಅಂತಲೇ ಹೇಳ್ಬಹುದು. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಆಡಿಷನ್ ಎಲ್ಲಿ ನಡೀತಾ ಇತ್ತು ಅಂತ. ಬ್ಯಾಂಗ್ಳೂರಲ್ಲಿ 2 ಕಡೆ ಏನು ಶನಿವಾರ ಮತ್ತು ಭಾನುವಾರ ಏನು ನಡೀತಿತ್ತು, ಬಟ್ ಇವಾಗ ಮತ್ತೆ ನಡೀತಾ ಇತ್ತಾ ನಡೆಯಲ್ವಾ ಗೊತ್ತಿಲ್ಲ ನನಗೆ. ನಿಜವಾಗ್ಲೂ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಇದು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟೇ ಹೋಗಿದ್ದು. ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ನಮ್ಮ ಮಗಳು ಹೋಗೋಣ ಮಮ್ಮಿ ನಾವು ಹೋಗೋಣ ಅಂತ ಹೇಳಿದ್ಲು. ಅವಳಿಗೋಸ್ಕರ ನಾನು ಕೂಡ ಒಪ್ಕೊಂಡೆ, ಯಾಕೆಂದರೆ ಇದು ಅಮ್ಮಂದಿರು ಕೂಡ ಇರಬೇಕಲ್ವ ಈ ಶೋಲಿ, ನೋಡೋಣ. ನಮಗೆ ಒಂದು ವೇಳೆ ಕರೆದ್ರೆ ನಿಮಗೂ ಖಂಡಿತ ಹೇಳ್ತೀನಿ.
ಹೋಪ್ ಫಾರ್ ದ ಬೆಸ್ಟ್ ಏನೋ ನೋಡೋಣ, ಫಿಂಗರ್ ಕ್ರಾಸ್. ಹಾಗೆ ಇವಾಗ ನೋಡಿ ಪಾತ್ರೆ ಎಲ್ಲ ತೊಳೆದು ಕೂಡ ಇಟ್ಟಿದ್ದೀನಿ, ಗಂಜಿ ಕೂಡ ಮಾಡಿದ್ದೀನಿ. ಇವಾಗ ಊಟ ಕೂಡ ಮಾಡಾಯಿತು ಫ್ರೆಂಡ್ಸ್. ಊಟ ಮಾಡಿದ್ದು ಅದನ್ನೆಲ್ಲ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಲ್ಲ ನಾನು, ಸ್ವಲ್ಪ ಏನಂದರೆ ಅಲ್ಲಿಂದ ಬಂದಿರ್ತೀವಿ. ನಾನು ವೀಡಿಯೋ ಎಲ್ಲ ಆನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆಯವರಿಗೂ ಲೇಟ್ ಆಗ್ತಿತ್ತು, ಯಾಕೆಂದರೆ ಡ್ಯೂಟಿಗೆ ಹೋಗಬೇಕಿತ್ತು. ಹಾಗೆ ನಾವು ಇಲ್ಲಿ ಮೇಲ್ಗಡೆ ಬಂದಿದ್ದೀವಿ ಟೆರೆಸ್ ಮೇಲೆ, ಯಾಕೆಂದರೆ ಸ್ವಲ್ಪ ಮಕ್ಕಳಿಗೂ ಸ್ವಲ್ಪ ಫ್ರೀಯಾಗಿರಲಿ. ಸೃಜ ಬೇರೆ ಇಲ್ಲೇ ಇದ್ದ, ಮನೆಯಲ್ಲೇ ಇದ್ದ. ಅಂದರೆ ನನ್ನ ತಮ್ಮ ಬಂದಿದ್ನಲ್ಲ ಸಂಡೇ, ಸ್ಯಾಟರ್ಡೇ ಸಂಡೇ ಬರ್ತಾನಲ್ವಾ, ಹಾಗಾಗಿ ಅವನು ಇಲ್ಲೇ ಇಳಿಸ್ಬಿಟ್ಟು ಹೋಗಿದ್ದೆ. ಅವನು ಇಲ್ಲೇ ಇದ್ದ ನೋಡಿ, ಮೋಡ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ಆಯಸ್ಕಾಂತ ಥರ ಕಾಣಿಸ್ತಾ ಇತ್ತು. ಅದನ್ನು ಕೂಡ ಒಂದು ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ. ಮೇಲ್ಗಡೆ ಬಂದು ಗಾಳಿಯಲ್ಲಿ ಕೂತ್ಕೊಂಡಿದ್ದೀವಿ. ಸಾಯಂಕಾಲ ಒಂದು 5 ಗಂಟೆ ಮೇಲೆ ಚೆನ್ನಾಗಿರುತ್ತೆ, ವೆದರ್ ಕೂಡ ಸೂಪರಾಗಿರುತ್ತೆ ಕೂತ್ಕೊಳ್ಳೋಕ್ಕೂ, ಎಲ್ಲದಕ್ಕೂ ಒಳ್ಳೆಯದು. ಹಾಗೆ ಮಕ್ಕಳು ಆಟ ಆಡ್ತಾ ಇದ್ದಾರೆ, ಸೃಜ ಎಲ್ಲರಿಗೂ ಕ್ಲಿಪ್ ಆಗ್ತಾ ಇದ್ದ. ಹಾಗೆ ನನಗೂ ಕ್ಲಿಪ್ ಹಾಕ್ತೀನಿ ಅಂತ ಹೇಳ್ದೆ. ಆಯಿತು ಬಾ ಅಂತ ಹಾಕು ಅಂತ ಹೇಳಿದೆ. ನೋಡಿ ನನಗೂ ಕ್ಲಿಪ್ ಹಾಕ್ತಾ ಇದ್ದಾನೆ. ಕ್ಲಿಪ್ ಅಂತೂ ಹಾಕೋಕ್ಕೆ ಬರಲ್ಲ, ಆದರೂ ಅವನು ಟ್ರೈ ಮಾಡೋದು ಮಾತ್ರ ಬಿಡಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ದೀರ, ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಎಲ್ಲ ತೆಗೆದಿದ್ದೀನಿ, ಕ್ಲೀನ್ ಮಾಡೋಣ ಅಂತ. ನಾಯಿ ಕೂಡ ಬೊಗಳ್ತಾ ಇದೆ ಆವಾಗಿಂದ. ಹಾಗೆ ಇಯರಿಂಗ್ಸ್ ಕೂಡ ಇವಾಗ ಚೇಂಜ್ ಮಾಡಿಕೊಂಡೆ, ಯಾಕೆಂದ್ರೆ ಚೇಂಜ್ ಮಾಡಿರಲಿಲ್ಲ ನಾನು, ಆರ್ಟಿಫಿಷಿಯಲ್ ಹಾಕ್ಕೊಂಡಿದ್ದೆ. ಯಾಕೆಂದರೆ ಆಚೆ ಹೋಗ್ಬೇಕಿತ್ತಾ, ಅಂದರೆ ಹೇಳೋದೇ ಬೇಡುವ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೆಂದರೆ ನಮ್ಮಮ್ಮ ಸೂಪರ್ ಸ್ಟಾರಲ್ಲಿ ಆಡಿಷನ್ ಇತ್ತಲ್ವ, ಅಲ್ಲಿ ಹೋಗಿದ್ವಿ. ಇನ್ನೂ ಏನೋ ಹೇಳಲಿಲ್ಲ ಅವರು, ನೋಡೋಣ 20 ಡೇಸ್ ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ. 20 ಡೇಸ್ ಆದಮೇಲೆ ಆ ವಿಡಿಯೋನ ಹಾಕ್ತೀನಿ ನಾನು. ಅಲ್ಲಿ ಚಿಕ್ಕ ಚಿಕ್ಕ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ, ಅದನ್ನ ನಾನು ಅವ್ರು ಹೇಳಿದ ಮೇಲೆ ಏನಾಗುತ್ತೆ ಅನ್ನೋದ ಮೇಲೆ ನಾನು ಆ ವಿಡಿಯೋನ ಶೇರ್ ಮಾಡ್ತೀನಿ. ಇವಾಗ ಶೇರ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಗೊತ್ತಿಲ್ಲ, ಶೇರ್ ಮಾಡೋದು ಇಷ್ಟ ಇಲ್ಲ ಇವಾಗ. ಆಮೇಲೆ 20 ಡೇಸ್ ಆದಮೇಲೆ ಏನಾಗುತ್ತೆ, ಹೇಗೆ ಕತೆ ಅಂತ ಆಮೇಲೆ ಶೇರ್ ಮಾಡ್ತೀನಿ. ಒಂದು ವೇಳೆ ನಮ್ಮನ್ನು ಕರೆದಿದ್ರೆ ಅಲ್ಲಿ ಏನಾಯಿತು, ಎಲ್ಲಿ ಏನಂಗೆ ನಡೀತು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಇಲ್ಲಿ ತೆಗ್ದಿದ್ದೀನಿ, ಅಲ್ಲೂ ಕೂಡ ತೆಗ್ದಿದ್ದೀನಿ. ಬೆಡ್ಶೀಟ್ನ ಕ್ಲೀನ್ ಮಾಡೋಣ ಅಂತ. ಹಾಗೆ ನನ್ನ ಕೈಯಲ್ಲೇ ಹ್ಯಾಂಡ್ ವಾಶ್ ಮಾಡ್ತೀನಿ, ವಾಷಿಂಗ್ ಮಷಿನ್ಗೆ ಹಾಕ್ತೀನಿ ಬೆಡ್ಶೀಟ್ ಎಲ್ಲ. ಹಾಗೆ ಕೈಯಲ್ಲೇ ಹ್ಯಾಂಡ್ ವಾಶ್ ಮಾಡೋ ಬಟ್ಟೆನೆಲ್ಲ ಇಲ್ಲಿ ಹಾಕಿದ್ದೀನಿ, ತೋರಿಸ್ತೀನಿ. ಹಾಗೆ ಇಷ್ಟನ್ನು ನಾನು ಕೈಯಲ್ಲೇ ಹ್ಯಾಂಡ್ ವಾಶ್ ಮಾಡಬೇಕು, ಯಾಕೆಂದರೆ ವಾಷಿಂಗ್ ಮಷಿನಲ್ಲಿ ಹಾಕಿದರೆ ಕಲರ್ ಹೋಗುವಂಥ ಬಟ್ಟೆ ಇರುತ್ತೆ, ಹಾಗೆ ಈ ವೈಟ್ ಡ್ರೆಸ್ಸಿಗೆಲ್ಲ ಕಲೆ ಹೋಗಲ್ಲ. ಹಾಗಾಗಿ ನಾನು ಕೈಯಿಂದನೇ ಹ್ಯಾಂಡ್ ವಾಶ್ ಮಾಡ್ತೀನಿ, ಕಲೆ ಎಲ್ಲ ಹೋಗಲ್ಲ. ಸ್ಕೂಲ್ ಯೂನಿಫಾರ್ಮ್ಸ್ ಅಲ್ವಾ, ಹಾಗಾಗಿ ಇವಾಗ ಬೆಡ್ ಕವರ್ ಎಲ್ಲ ಚೇಂಜ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನಾನು ಆವಾಗಲೇ ಮಾತಾಡಿದ್ನಲ್ಲ, ನಾನು ವೀಡಿಯೋ ಹಾಕಲ್ಲ ಆಡಿಷನ್ಗೆ ಹೋಗಿದ್ದು ಅಂತ ಹೇಳಿದ್ದೆ. ಬಟ್ ಏನೋ ಇಲ್ಲ, ಹಾಕೋಣ ಏನೋ ಆಗಲ್ಲ ಅಂತ ಅನ್ನಿಸ್ತು, ಆಗ ಹಾಕಿದ್ದೀನಿ. ಏನೋ ಅದರಲ್ಲಿ ಜಾಸ್ತಿ ಏನು ವೀಡಿಯೋ ಕ್ಲಿಪ್ಪಿಂಗ್ ಇರಲಿಲ್ವಲ್ಲ, ಹಾಗಾಗಿ ಒಂದೆರಡು ಅಷ್ಟೇ, ಒಂದು ನಿಮಿಷದ 2 ನಿಮಿಷದ ವೀಡಿಯೋ ಅಷ್ಟೇ ಇರ್ಬೋದು ಅದರಲ್ಲಿ, ಜಾಸ್ತಿ ಅಂದರೆ ಮ್ಯಾಕ್ಸಿಮಮ್ ಅಂದರೆ. ಹಾಗಾಗಿ ಹಾಕಿದ್ದೀನಿ, ನಿಮಗೂ ಕೂಡ ಯಾರಿಗಾದರೂ ಐಡಿಯಾ ಬರ್ಬೋದು ಅಂತ. ಹಾಗೆ ಇವಾಗ ಧೂಳೆಲ್ಲ ತುಂಬ ಸಿಕ್ಕಾಪಟ್ಟೆ ಧೂಳು ಫ್ರೆಂಡ್ಸ್ ನಮ್ಮನೇಲಿ, ಧೂಳು ಜಿರಲೆ ಅದೆರಡು ಬಿಟ್ಟು ಈ ಮನೆ ಒಳ್ಳೆ ಸೂಪರಾಗಿದೆ, ನನಗೆ ಇಷ್ಟ ಆಗುತ್ತೆ ಈ ಮನೆ. ಅದೆರಡು ಬಿಟ್ಟರೆ ಕಷ್ಟ, ಅದೆರಡಕ್ಕೂ ಕಷ್ಟ ಆಗ್ತಾಯಿದೆ, ಜಿರಲೆ ಕಾಟ ಮತ್ತು ಧೂಳು, ಸಿಕ್ಕಾಪಟ್ಟೆ ಧೂಳು. ಎಷ್ಟೇ ಕ್ಲೀನ್ ಮಾಡಿ ಇರಲಿ, ನಾಳೆ ಬೆಳಿಗ್ಗೆ ಆಗೋಷ್ಟ್ರ ಮತ್ತೆ ಅದೇ ಗತಿ ಬಂದಿರುತ್ತೆ. ಹಾಗೆ ಇಲ್ಲಿ ಎಷ್ಟು ಚೀಲ ಇಟ್ಟಿದ್ದೀನಲ್ವಾ, ಇದನ್ನ ನಾವು ಎಲ್ಲಾದರೂ ಮಾರ್ಕೆಟಿಗೆ ಹೋಗಬೇಕು ಅಂದರೆ ಅರ್ಜೆಂಟಲ್ಲಿ ಸಿಗೋಲ್ಲ, ಅದಕ್ಕೆ ಇಲ್ಲೇ ಹಾಕಿಟ್ಟಿದ್ದೀನಿ. ಹಾಗೆ ಪಿಲ್ಲೋ ಕವರ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ, ಎಲ್ಲ ಪಿಲ್ಲೋ ಕವರ್ ಕೂಡ ತೊಳೆಯೋಕೆ ಹಾಕಿದ್ದೀನಿ. ಇದು ಬಂದು ಮಂಡೇ ಬೆಳಿಗ್ಗೆ ಹುಳು ಆಗು ಫ್ರೆಂಡ್ಸ್, ಅದನ್ನ ಹೇಳೋದನ್ನು ಮರೆತೋಗಿದ್ದೆ, ಇವಾಗ ಹೇಳ್ತಾ ಇದ್ದೀನಿ. ಮಂಡೇ ಅಂದರೆ ಸೋಮವಾರದಿಂದ ನಾನು ಬೆಳಿಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ.
ನೋಡಿ ಇಷ್ಟು ಚೆನ್ನಾಗಿ ಕ್ಲೀನಾಗಿ ಹಾಕಿದ್ದೀನಿ. ಓಕೆ ಬೆಡ್ ಸ್ಪ್ರೆಡ್ ಕೂಡ ಚೇಂಜ್ ಮಾಡಿದ್ದೀನಿ, ಪಿಲ್ಲೋ ಕವರ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಇಲ್ಲಿ ಇದು ಕೂಡ ಅಷ್ಟೇ ಕ್ಲೀನ್ ಮಾಡಿದ್ದೀನಿ. ಅಲ್ಲಿ ಬಂದು ನೀರು ತುಂಬಿಟ್ಟಿದ್ದೀವಿ ಟ್ಯಾಂಕಲ್ಲಿ, ಇದು ಕೂಡ ಕ್ಲೀನ್ ಮಾಡಿ ಹಾಕಿದ್ದೀನಿ. ಇವಾಗ ಮಷಿನ್ ಬಟ್ಟೆ ಹಾಕ್ತಾಯಿದ್ದೀನಿ, ಬಟ್ಟೆಯನ್ನು ಬೆಡ್ಶೀಟ್ ಎಲ್ಲ ಹಾಕ್ತಾಯಿದ್ದೀನಿ, ಎರಡೆರಡೇ ಬೆಡ್ಶೀಟ್ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಿದರೆ ಕ್ಲೀನಾಗಿ ತೊಳಿಯೋಕ್ಕಾಗಲ್ಲ, ಹಾಗಾಗಿ ಹಾಗೆ ಇವಾಗ ಏರಿಯಲ್ ಲಿಕ್ವಿಡ್ ಹಾಕೋಣ ಇವತ್ತು, ಚೆನ್ನಾಗಿದೆಯಾ ಅಂತ ನೋಡೋಣ. ಯೂಸ್ ಮಾಡಿಬಿಟ್ಟು ನಿಮಗೂ ಕೂಡ ಹೇಳ್ತೀನಿ, ನೀವು ಯಾರಾದರೂ ಯೂಸ್ ಮಾಡ್ತಾ ಇರ್ಬೋದು. ನಾನು ಇದೇ ಫಸ್ಟ್ ಟೈಮ್ ಏರಿಯಲ್ ಯೂಸ್ ಮಾಡಿದ್ದಿಲ್ಲ, ನಾವು ಜಾಸ್ತಿ ಸರ್ಫೆಕ್ಸಲ್ಲೇ ಯೂಸ್ ಮಾಡಿದ್ದು. ಇಷ್ಟು ವರ್ಷ ಆಯಿತು ನಾವು ವಾಷಿಂಗ್ ಮಷಿನ್ ತಂದು, ಸುಮಾರು 6-7 ವರ್ಷ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ತನಕ ನಾವು ಬರೀ ಯೂಸ್ ಮಾಡಿದ್ದೆ ಆ ಸರ್ಫೆಕ್ಸಲ್ಲು, ಏರಿಯಲ್ಲು ಆಗಲಿ ಯಾವುದೇ ಯೂಸ್ ಮಾಡಿಲ್ಲ. ನಾವು ಸರ್ಫೆಕ್ಸಲ್ ಪ್ರಂಟ್ ಮ್ಯಾಟಿಕ್ ಎಲ್ಲ ತರ್ತಿದ್ವಿ, ಅದೇ ಚೆನ್ನಾಗಿತ್ತು ನಮಗೆ, ಅದೇ ಅಡ್ಜಸ್ಟ್ ಆಗಿತ್ತು. ಇವಾಗ ಈ ತಂದು ನೋಡೋಣ ಡಿಫ್ರೆಂಟ್ ಆಗಿರೋದು, ಟ್ರೈ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಇದನ್ನ ತಂದಿದ್ದೀನಿ. ಹಾಗೇ ನನ್ನ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅಥವಾ ನನ್ನ ವೀಡಿಯೋ ಹೀಗೆ ಬರಬೇಕಿತ್ತು, ಹೀಗೆ ಮಾಡ್ಬೋದಿತ್ತು, ಏನಾದರೂ ಸಜೆಷನ್ ಇರುತ್ತಲ್ವ ನಿಮ್ಗೆ ಅನಿಸಿರೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನ ತಿದ್ಕೊಳ್ತೀನಿ. ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ, ಎಷ್ಟು ಜನ ನೋಡ್ತೀರ ನೋಡಿ ಅಷ್ಟು ಜನನೂ ಕಮೆಂಟ್ ಮಾಡಿ, ಯಾರೂ ಕಮೆಂಟ್ ಮಾಡಲ್ಲ. ಕಮೆಂಟ್ ನೋಡೋದು, ಕಮೆಂಟ್ ಓದೋದು ಅದು ಕೂಡ ಒಂಥರ ಖುಷಿ ಅಲ್ವಾ. ಹಾಗೇ ಇವಾಗ ಹಾಕ್ತಾ ಇದ್ದೀನಿ, ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಅದು ಏನಿದು ಲಿಕ್ವಿಡ್, ಏರಿಯಲ್ ಲಿಕ್ವಿಡ್ ಚೆನ್ನಾಗಿತ್ತು. ನೀವು ಕೂಡ ಯೂಸ್ ಮಾಡ್ತಾ ಇದ್ದರೆ ಚೆನ್ನಾಗಿದೆ ಅಂತ ನಿಮಗೂ ಗೊತ್ತಿರುತ್ತೆ, ಹಾಗೆ ಯೂಸ್ ಮಾಡ್ತಿಲ್ಲ ಅಂದರೆ ಯೂಸ್ ಮಾಡ್ಬೋದು, ಚೆನ್ನಾಗಿದೆ ನೋಡಿ. ನಾವು ಜಾಸ್ತಿ ಸರೋದು ಸರ್ಫೆಕ್ಸಲ್ ಪೌಡ್ರ್ ಅಂತ ಬರುತ್ತಲ್ವ ಅದನ್ನ ಯೂಸ್ ಮಾಡ್ತೀವಿ, ಲಿಕ್ವಿಡ್ ಕಡಿಮೆ ನಾವು ಯೂಸ್ ಮಾಡೋದು. ಕಂಫರ್ಟ್ ಬಂದುಬಿಟ್ಟು ಬಂದು ಏನು ಯೂಸ್ ಮಾಡ್ತಾ ಇರಲಿಲ್ಲ. ಕಂಫರ್ಟ್ ಅಂದರೆ ಅದು ಸ್ಮೆಲ್ ಚೆನ್ನಾಗಿರಲಿ, ಬಟ್ಟೆಗೆಲ್ಲ ಸ್ಮೆಲ್ ಇರುತ್ತಲ್ವ, ಹಾಗಾಗಿ ಹಾಕ್ತಾ ಇದ್ದೆ, ಅದು ಬಿಟ್ಟರೆ ಬೇರೆ ಎಲ್ಲ ಆಯಿತು. ಹಾಗೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಒಂಚೂರಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಒಂಚೂರಾದರೂ ಇಷ್ಟ ಆಗಿದ್ರೆ ಅಂದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಯಾರೆಲ್ಲ ಎಂಡ್ವರೆಗೂ ನೋಡಿದ್ದೀರಾ ನೋಡಿ, ನನ್ನ ಸಪೋರ್ಟ್ ಮಾಡಿದ್ದೀರಾ ನೋಡಿ, ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೇ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ, ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.